ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 57. ಕರ್ತನ ಎರಡನೆಯ ವರುಣವು ಮೊದಲನೆಯ ವರುಣಕ್ಕಿಂತ ಬಹಳಷ್ಟು ದೀರ್ಘಾವಧಿಯನ್ನು ವ್ಯಾಪಿಸುತ್ತದೆ. ಆತನು ಪ್ರಥಮ ಆಗಮನದ ನಿಯೋಗವು 33 ವರ್ಷಗಳಲ್ಲಿ ತೀರಿತು, ಆದರೆ ಎರಡನೆಯ ಆಗಮನದಲ್ಲಿ ನೇಮಕವಾದ ಕಾರ್ಯಗಳನ್ನು ನೆರವೇರಿಸಲು 1000 ವರ್ಷಗಳು ಬೇಕಾಗುತ್ತದೆ. ಹೀಗಾಗಿ ನಮ್ಮ ಕ್ಷಣಿಕ ನೋಟದಲ್ಲಿ ಮೊದಲನೆಯ ಆಗಮನದಲ್ಲಿನ ಕಾರ್ಯಗಳು ಎರಡನೆಯ ಆಗಮನದ ಕಾರ್ಯಕ್ಕಿಂತ ಕಡಿಮೆ ಮಹತ್ವವಾದವುಗಳೇನಲ್ಲ. ಹೌದು, ಎರಡನೆಯ ಆಗಮನದ ಕಾರ್ಯಗಳು ಬಹು ಮುಖ್ಯವಾದವುಗಳಾದರೂ ಮೊದಲನೆಯದಲ್ಲದೆ ಅವುಗಳಿಲ್ಲದೆ ಸಾಧಿಸಲು ಎಂದಿಗೂ ಸಾಧ್ಯವಿಲ್ಲ. ಆದಾಗ್ಯೂ ಅವುಗಳು ಅಷ್ಟೊಂದು ವಿವಿಧತೆ ಉಳ್ಳವುಗಳಲ್ಲ. ಆದುದರಿಂದ ಎರಡನೇ ಆಗಮನದ ಕಾರ್ಯಕ್ಕಿಂತ ಕಡಿಮೆ ವಿವರಣೆಗಳನ್ನು ಅಲ್ಲಿ ನೀಡಲಾಗಿದೆ. ಎರಡನೇ ಆಗಮನವನ್ನು ಪರಿಗಣನೆ ಮಾಡುವಾಗ ಹೇಗೆ ನಾವು ಮೊದಲನೇ ಆಗಮನದ ಬಗ್ಗೆ ಎಲ್ಲ ಪ್ರವಾದನೆಗಳು ಕರ್ತನ ಆಗಮನದ ಒಂದು ನಿರ್ದಿಷ್ಟವಾದ ಘಟನಾತ್ಮಕ ಗಳಿಯ ನೆರವೇರಿಕೆಯನ್ನು ತೋರುವುದಿಲ್ಲವೋ ಅದರಂತೆ ನಾವು ಎಲ್ಲ ಮನುಷ್ಯರಿಗೆ ಆತನ ಎರಡನೆಯ ಪ್ರತ್ಯಕ್ಷತೆಯ ಬಗ್ಗೆ ತಿಳಿಸಲು ಗಮನ ಸೆಳೆಯಬೇಕಿಲ್ಲ. ಮೊದಲನೇ ಆಗಮನದ ಪ್ರಕರಣದಲ್ಲಿಯೂ ಆಗಿರಲಿಲ್ಲ. ಅಂಥವುಗಳು ದೇವರ ಸಾಮಾನ್ಯ ಪದ್ಧತಿಯಲ್ಲ. ಮೆಸ್ಸಿಯನ ಮೊದಲನೇ ಆಗಮನವು ವಾಡಿಕೆ ಕ್ರಮದಿಂದ ಹೊರತುಪಡಿಸಿದ ಯಾವುದೇ ದೀರ್ಘವಾದ ಅಥವಾ ಆಶ್ಚರ್ಯಕರವಾದ ನಿರೂಪಣೆಯಿಂದ ಗುರುತುಪಡಿಸಿರಲಿಲ್ಲ. ಆದರೆ ಅದು ಕ್ರಮೇಣವಾದ ನೆರವೇರಿಕೆಗಳಿಂದ ಪ್ರಕಟವಾಯಿತು ಮತ್ತು ಸಾಬೀತಾಯಿತು. ಮತ್ತು ಈ ಮೂಲಕ ಚಿಂತನಾಶೀಲ ನಿರೀಕ್ಷಕರಿಗೆ ಅವರು ನಿರೀಕ್ಷಿಸಿದ್ದ ಎಲ್ಲ ಘಟನೆಗಳು ಸಮಯಕ್ಕೆ ಸರಿಯಾಗಿ ನೆರವೇರುವುದನ್ನು ತೋರಿಸಿಕೊಟ್ಟಿತು. ಮತ್ತು ಅದೇ ರೀತಿಯಲ್ಲಿ ಆತನ ಎರಡನೆಯ ಬರೋಣದಲ್ಲಿಯೂ ಸಹ ಆತನ ಆಗಮನದ ಕ್ಷಣವನ್ನು ನಾವು ಕಂಡುಕೊಳ್ಳುವುದು ಆತನ ಪ್ರಸನ್ನತೆಯನ್ನು ಗ್ರಹಿಸುವುದಕ್ಕಿಂತ ಕಡಿಮೆ ಮಹತ್ವ ಉಳ್ಳದ್ದಾಗಿದೆ. ಮೊದಲನೆಯ ಆಗಮನದಲ್ಲಿಯೂ ಆತನ ಪ್ರಸನ್ನತೆಯನ್ನು ಗ್ರಹಿಸಿಕೊಳ್ಳುವುದು ಅದು ಎಷ್ಟು ಬೇಗ ಆದರೆ ಎಷ್ಟು ಮುಖ್ಯವಾಗಿತ್ತು. ಆದರೆ ಆತನ ಜನನ ದಿವಸವನ್ನು ತಿಳ್ಕೊಳ್ಳುವುದು ಅಷ್ಟೊಂದು ಮುಖ್ಯವಾಗಿರಲಿಲ್ಲ. ಎರಡನೇ ಆಗಮನವನ್ನು ಪರಿಗಣಿಸುವಾಗ ಆತನ ವರುಣದ ಕಾರ್ಯವು ಮತ್ತು ಆಗಮನ ಕ್ಷಣವು ಬಹಳ ಸಾರಿ ಆಲೋಚಿಸಲಾಗಿದೆ. ಆದರೆ ಅದು ಮೊದಲನೆಯ ಆಗಮನದಲ್ಲಿದ್ದಂತೆ ಪರಿಸ್ಥಿತಿಯ ಅವಧಿಯ ಆಲೋಚನೆ ಆಗಿರಬೇಕು. ಆಗ ಪ್ರಸನ್ನತೆಯು ಪ್ರಾರಂಭವಾಗುವ ನಿಖರವಾದ ಕ್ಷಣವು ಕಡಿಮೆ ಮಹತ್ವ ಉಳ್ಳದಾಗಿದೆ ಕಂಡುಬರುತ್ತದೆ. ಮತ್ತು ಆತನ ಬರೋಣದ ಕಾಲದಲ್ಲಿನ ಉದ್ದೇಶ ಮತ್ತು ಕಾರ್ಯಗಳು ಹೆಚ್ಚಿನ ಪರಿಗಣನೆಯನ್ನು ಪಡೆಕೊಳ್ಳುತ್ತವೆ. ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ಕರ್ತನು ಇನ್ನು ಮುಂದೆ ಮಾನವನಲ್ಲ ಎಂಬ ಸತ್ಯವನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಆತನೊಬ್ಬ ಮನುಷ್ಯನಾಗಿ ಜನರಿಗಾಗಿ ತನ್ನನ್ನೇ ಈಡುಬಲಿಯಾಗಿ ಸಮರ್ಪಿಸಿಕೊಂಡನು. ಅದೇ ಉದ್ದೇಶಕ್ಕಾಗಿ ಆತನು ಮನುಷ್ಯನಾದನು. 1 ತಿಮೊಥೆ 2:6 ಇಬ್ರಿಯ 10:4-5 1 ಕೊರಿಂಥ 15:21-22 ಆತನಿಗೆ ಅತ್ಯುನ್ನತ ಸ್ಥಾನಕ್ಕೆ ದೈವಿಕ ಸ್ವಭಾವಕ್ಕೆ ಏರಿಸಲ್ಪಟ್ಟಿದ್ದಾನೆ. ಆದುದರಿಂದ ಪೌಲನು ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಸಹ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. 2 ಕೊರಿಂಥ 5:16 ಎಂತಲೂ ಕಡೇ ಆದಾಮನು ಬದುಕಿಸುವ ಆತ್ಮನು 1 ಕೊರಿಂಥ 15:45 ಎಂತಲೂ ಬರೆದಿದ್ದಾನೆ. ಆತನು ಭೂಲೋಕಕ್ಕೆ ಸಂಬಂಧಿಸಿದ ಮನುಷ್ಯನಲ್ಲ. ಆತನು ಇನ್ನು ಮುಂದೆ ಯಾವುದೇ ಅರ್ಥದಲ್ಲಿ ಮಟ್ಟದಲ್ಲಿ ಮನುಷ್ಯನೂ ಅಲ್ಲ. ನಾವು ಸಂಪುಟ 1:10 ನೋಡಿದ ಆತನ ಸ್ವಭಾವಗಳು ಪ್ರತ್ಯೇಕವಾದವುಗಳು, ವೈಶಿಷ್ಟ್ಯವುಳ್ಳವುಗಳೆಂದು ಕಲಿಸಿದ್ದನ್ನು ಮರೆಯಬಾರದು. ಆತನು ಇನ್ನು ಮುಂದೆ ಯಾವುದೇ ಅರ್ಥದಲ್ಲಿ ಆಗಲಿ ಮಠದಲ್ಲಿ ಆಗಲಿ ಮನುಷ್ಯನಾಗದೆ ಇರುವುದರಿಂದ ಮೊದಲನೆಯ ಆಗಮನದಲ್ಲಂತೆ ಆತನು ಪುನಃ ಮಾನವ ರೂಪದಲ್ಲಿ ಬರುತ್ತಾನೆಂದು ನಾವು ನಿರೀಕ್ಷಿಸಿಕೊಡುವುದು. ಆತನ ಎರಡನೆಯ ಬರೋಣವು ಭಿನ್ನವಾಗಿರುತ್ತದೆ ಮತ್ತು ಅದು ಬೇರೆ ಉದ್ದೇಶಕ್ಕಾಗಿ ಇರುತ್ತದೆ. ನಮ್ಮ ಕರ್ತನು ಆತನ ಪುನರುತ್ಥಾನದಲ್ಲಿ ಮಾನವ ಸ್ವಭಾವದಿಂದ ದೈವಿಕ ಸ್ವಭಾವಕ್ಕೆ ಬದಲಾದ ಸತ್ಯವನ್ನು ಗಮನಿಸುವುದಾದರೆ ಇದು ಅಲ್ಲಿಂದ ಸುಮಾರು 33.5 ವರ್ಷಗಳ ಹಿಂದೆ ಆತನು ತನ್ನೆಲ್ಲ ಆತ್ಮಿಕ ಮಹಿಮೆಯನ್ನು ಬದಿಗಿರಿಸಿ ಮಾಂಸಧಾರಿಯಾದನು ಎಂಬ ಬದಲಾವಣೆಗಿಂತ ಹೆಚ್ಚಿನ ಬದಲಾವಣೆಯಾಗಿದೆ. ನಾವು ಆತನ ಪುನರುತ್ಥಾನದ ನಂತರ ಪರಲೋಕಕ್ಕೆ ತನ್ನ ತಂದೆಯ ಬಳಿಗೆ ಏರಿ ಹೋಗುವ ಮುನ್ನ ಆ 40 ದಿನಗಳ ಆತನ ಪ್ರತಿಯೊಂದು ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದು ಬಹಳ ಪ್ರಯೋಜನಕಾರಿಯಾಗಿದೆ. ಯಾಕೆಂದರೆ ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಅಂದರೆ ಪುನರುತ್ಥಾನ ಹೊಂದಿದ ಕ್ರಿಸ್ತನಾಗಿದ್ದಾನೆ ಹೊರತು ತನ್ನನ್ನೇ ಮರಣದ ಮೂಲಕ ಎಡುಬಲಿಯಾಗಿ ಅರ್ಪಿಸಿದ ಮಾನವನಾದ ಯೇಸು ಕ್ರಿಸ್ತನಾಗಿರಲಿಲ್ಲ. ಮಾಂಸಧಾರಿಯಾಗಿದ್ದ ಆತನು ಮರಣಪಟ್ಟು ತನ್ನ ಪುನರುತ್ಥಾನದಲ್ಲಿ ಆತ್ಮ ಸಂಬಂಧವಾಗಿ ತಿರುಗಿ ಬದುಕುವನಾದನು. 1 ಪೇತ್ರ 3:18 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.